ಇಟ್ಸ್ ಥರ್ಸ್ಡೇ ಆಫ್ಟರ್ನೂನ್, ನಾನು ಇವತ್ತು ಕ್ಲೀನಿಂಗಿಗೆ ಅಂತ ಹೇಳಿ ಒಂದು ಪೇಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 100 ಗ್ರಾಮ್ಸ್ ಬೇಕಿಂಗ್ ಸೋಡಾ, ಡಿಶ್ ವಾಶ್ ಜೆಲ್ಲು, ಉಪ್ಪು ಮತ್ತು ನೀರನ್ನು ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಉಪ್ಪು ಆಪ್ಷನಲ್ಲೂ, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಸೊ ನಾನು ಈ ಪೇಸ್ಟಿಂದ ಸ್ಟೌವ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೆನ್ನೆ ನಾನ್ ವೆಜ್ ಮಾಡಿ ನಾನು ಸ್ವಲ್ಪ ಸಾಂಬಾರನ್ನ ಉಕ್ಕಿಸ್ಬಿಟ್ಟಿದ್ದೆ, ಅದು ಸ್ಟೌವ್ ಫುಲ್ ಗಲೀಜಾಗಿತ್ತು. ಅದಕ್ಕೆ ನಾನು ಈ ಪೇಸ್ಟಿಂದ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದು ನಾಟ್ ಓನ್ಲಿ ಸ್ಟೌವು, ನೀವು ವಾಶ್ ಬೇಷನ್ನು, ಸಿಂಕು, ಟ್ಯಾಪ್ಸು, ಮಿರರ್ಸು ಯಾವುದನ್ನೇ ಆದರೂ ಕ್ಲೀನ್ ಮಾಡ್ಕೋಬೋದು. ತುಂಬ ನೀಟಾಗಿ ಇದು ಕ್ಲೀನ್ ಆಗುತ್ತೆ. ಇದು ಅಕಸ್ಮಾತ್ ಜಾಸ್ತಿ ಮಾಡಿದ್ದೀವಿ ಪೇಸ್ಟ್ ಅಂತ ಹೇಳಿದ್ರೆ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರು ಮಾಡ್ಕೋಬೋದು, ನೆಕ್ಸ್ಟ್ ಕ್ಲೀನ್ ಮಾಡ್ಕೊಡುವಾಗ ಯೂಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಸೊ ಇವತ್ತಿಗೆ ನನ್ನ ಮಿನಿ ವ್ಲಾಗ್ ಮುಗೀತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.